ನಮಸ್ಕಾರ ಮಿತ್ರರೇ. ಬೇಸಿಗೆಯಲ್ಲಿ ಧಾರಾಕಾರ ಆನೆಕಲ್ಲು ಮಳೆ ಮತ್ತು ಬಿರುಗಾಳಿಯಿಂದ ಪಪ್ಪಾಯಿ ಹಾಳಾಗಿತ್ತು. ಈ ಗೋಕೃಪಾಮೃತನ್ನು ಅವರು ಸ್ಪ್ರೇ ಮತ್ತು ಡ್ರಿಂಚ್ ಮಾಡಿದ ನಂತರ ಮತ್ತೆ ಅವು ರಿಕವರಿ ಆಗಿದೆ. ತಾವು ಅದನ್ನು ಮುಂದಿನ ಫೋಟೋಗಳಲ್ಲಿ ನಾನು ತೋರಿಸ್ತೀನಿ. ಗೋಕೃಪಾಮೃತವನ್ನು ನೀವು ನಿರಂತರವಾಗಿ ಬಳಸಿರುವುದರಿಂದ ಎಲ್ಲ ಬೆಳೆಗಳಲ್ಲಿ ಅದ್ಭುತವಾದ ಪರಿಣಾಮ ಬರುತ್ತೆ. ಅದರದ್ದು ಇವಾಗ ಸಿಂಪಡಣೆ ಆದ ನಂತರ ಗೋಕೃಪಾಮೃತವನ್ನು ಸಿಂಪಡಣೆ ಆದ ನಂತರ ಬೆಳೆಗಳು ಅಂದರೆ ಪಪ್ಪಾಯಿಯಲ್ಲಿ ಮತ್ತೆ ಚೆನ್ನಾಗಿ ಗ್ರೋತ್ ಆಗಿದೆ. ಮತ್ತು ಮುರಿದೋಗಿರುವಂಥ ಸಸಿಗಳು ಕೂಡ ಪಕ್ಕದಲ್ಲಿ ಟೊಂಗೆ ಬಂದು ಈ ಥರದ ಅದ್ಭುತ ಪರಿಣಾಮವನ್ನು ಗೋಕೃಪಾಮೃತ ಕೊಟ್ಟಿದೆ. ಗೋಕೃಪಾಮೃತವನ್ನು ನೀವು ಸಿಂಪಡಣೆ ಮತ್ತು ಭೂಮಿಗೆ ಕೊಡೋದರಿಂದ ಯಾವುದೇ ಬೆಳೆಗಳಲ್ಲಿ ಅದ್ಭುತವಾದ ಪರಿಣಾಮವನ್ನು ಬರಲಿದೆ. ನೋಡಿ, ಹೋಗಿರುವಂಥ ಪಪ್ಪಾಯಿಯನ್ನು ಉಳಿಸಿರುವಂಥ ಒಂದು ಇದು ಚಿತ್ರ ಮಾಧ್ಯಮ ಗೋಕೃಪಾಮೃತ.